ಆತ್ಮೀಯವಾದ ಸ್ವಾಗತ. ನಾನು ಸಿನಿಮಾ. ಇವತ್ತು ನಮ್ಮ ಜೊತೆಗಿದ್ದಾರೆ ಅಪರೂಪದಲ್ಲೂ ಅಪರೂಪವಾದ ವ್ಯಕ್ತಿ. ಇವರು ಗ್ವಾಲಿಯರ್ ಮತ್ತು ಕಿರಾಣಾ ಘರಾಣೆಯ ಸಂಗೀತಗಾರರು. ಇವರೇ ಪದ್ಮಶ್ರೀ ವಿಜೇತರು ಪಂಡಿತ್ ವೆಂಕಟೇಶ್ ಕುಮಾರ್ ಸರ್. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ಮನದಾಳದ ಮಾತುಗಳನ್ನ ಮಾತಾಡಿಸ್ಕೊಂಡು ಬರೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮಗೆ ಮೊದಲನೇದಾಗಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸೊ ಸ್ವಾತಂತ್ರ್ಯೋತ್ಸವದ ಕೂಡ ಶುಭಾಶಯಗಳು ನಿಮಗೆ. ಸರ್, ಹೇಗಿತ್ತು ಸರ್ ನಿಮ್ಮ ಬಾಲ್ಯ ಜೀವನ? ಹೇಗಿತ್ತು ನಿಮ್ಮ ಸಾಧನೆಯ ಹಾದಿ ಸರ್? ನಮಸ್ಕಾರ. 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳು, ಮತ್ತೊಮ್ಮೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ ಈ ಸಂಗೀತದ ಪಯಣ ಹೇಗೆ ನಡೆದು ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತದಲ್ಲಿ ವಿವರಿಸಲಿಕ್ಕೆ ಇಚ್ಛಪಡ್ತೇನೆ. ನಾನು ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದವನು. ಬಳ್ಳಾರಿ ಜಿಲ್ಲೆ ಲಕ್ಷ್ಮೀಪುರ ಅಂಥೇಳಿ ಒಂದು ಹಳ್ಳಿ. ಅಲ್ಲಿ ನಮ್ಮ ತಾಯಿ ತಂದೆ ಜನಪದ ಕಲಾವಿದರ ಮನೆತನದವರು. ಆ ಮನೆತನದಲ್ಲಿ ಹುಟ್ಟಿದವನು. ನಮ್ಮ ತಂದೆ ಆಗಿನ ಕಾಲದೊಳಗೆ ಸಹ ನಮ್ಮ ತಂದೆಯವರು ಸ್ವಲ್ಪ ಕರ್ನಾಟಕ ಸಂಗೀತ ಅಭ್ಯಾಸ ಮಾಡಿದ್ದರು. ಆಮೇಲೆ ಅವರು ಮೂಲತಃ ಜನಪದ ಕಲಾವಿದರ ಮನೆತನದವರು. ಅವರಿಂದ ನನಗೆ ಸಂಗೀತದ ಬಗ್ಗೆ ಅಭಿರುಚಿ. ಹೀಗಾಗಿ ಸಂಗೀತ ಬಲ್ಲವರು, ಸಂಗೀತ ಪ್ರೇಮಿಗಳು ನಮ್ಮ ತಂದೆಯವರು ಹೇಳೋರು, ನಿಮ್ಮ ಮಗ ಸಣ್ಣ ಹುಡುಗಿದ್ದ ನಮಗೆ, ಈ ಹುಡುಗನ ಧ್ವನಿ ಭಾಳ ಚಲೋ ಅದರಿ, ಇವನಿಗೆಲ್ಲ ಚಲೋ ಸಂಗೀತ, ಶಾಸ್ತ್ರೀಯ ಸಂಗೀತ ಕಲಿಸಲ್ಲ ಅಂತ ಹೇಳ್ತಿದ್ರು. ಹೀಗಾಗಿ ನಮ್ಮ ತಂದೆಯವರು ಕೆಲವು ಕಡೆ ಪ್ರಯತ್ನ ಮಾಡಿದರು. ಆದರೆ ಏನು, ಹಣ ಕೇಳಿದಷ್ಟು, ಗುರುಗಳು ಕೊಟ್ಟು ಹಣ ಕೇಳಿದಷ್ಟು ಕೊಟ್ಟು ಕಲಿಸ್ಲಿಕ್ಕೆ ಆಗ್ತಿರಲಿಲ್ಲ ನಮ್ಮ ಹತ್ತಿರದೊಳಗೆ. ಹೀಗಾಗಿ ಏನಂತ ವಿಚಾರದಕ್ಕಿತ್ತು. ಆಮೇಲೆ ನಮ್ಮ ತಾಯಿಯವರು ನಮ್ಮ ಸೋದರ ಮಾವನಿಗೆ ಹೇಳಿದರು, ಬೆಳಗಲ್ಲು ವೀರಣ್ಣ ಅಂತ ಹೇಳಿ. ನಮ್ಮ ತಂದೆ ಹೆಸರು, ತಾಯಿ ಹೆಸರು, ತಂದೆ ಹೆಸರು ಉಳೆಪ್ಪ, ತಾಯಿ ಹೆಸರು ಪಾರ್ವತಮ್ಮ. ನಮ್ಮ ಸೋದರ ಮಾವ ಬೆಳಗಲ್ಲು ವೀರಣ್ಣ, ಅವರಿಗೆ ನಮ್ಮ ತಾಯಿಯವರು ಹೇಳಿದರು, ಇವರು ನಮ್ಮ ಮಗನಿಗೆ ಎಲ್ಲರ ಸಂಗೀತ ಕಲೀಲಿಕ್ಕೆ ಅವಕಾಶ ಸಿಗುತ್ತೋ ಏನೋ, ಸ್ವಲ್ಪ ನೀನು ನೋಡಪ್ಪ ಅಂಥೇಳಿ. ಆ ವಿಚಾರದೊಳಗೆ ಅವರ ಮಿತ್ರರು ಗದಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಂಗೀತ ಅಭ್ಯಾಸ ಮಾಡಿ ಬಂದಿದ್ದರು. ಅವರನ್ನು ಅವರು ಸಂಪರ್ಕಿಸಿ, ಅವರು ಹೆಸರು ಹೇಳ್ತಾರೆ, ನಾನು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ, ನಾಗನಗೌಡ ಮರಿಸ್ವಾಮಿ ಅಂಥೇಳಿ ಅವರು ನಮ್ಮ ಮಾವನವರ ಮಿತ್ರರು. ಅವರೊಟ್ಟಿಗೆ ಬಂದು ನಮ್ಮ ತಾಯಿ ತಂದೆ, ನಮ್ಮ ಸೋದರ ಮಾವ ಮತ್ತು ಅವರು ನಾಲ್ಕು ಜನ ಕರ್ಕೊಂಡು ನಾನು ಕರ್ಕೊಂಡು ಬಂದು ಗದಗ ವೀರೇಶ್ವರ ಪುಣ್ಯಾಶ್ರಮ. ಶ್ರಾವಣ ಮಾಸ ಶ್ರಾವಣದೊಳಗೆ ನನಗೆ 1967 ಇಸ್ವಿ ಗುರುಗಳ ದರ್ಶನ ಮಾಡಿಸಿದರು. ಗುರುಗಳು ಹೇಳಿದರು, ನೋಡ್ರಿ ಇವನು ಸ್ವಲ್ಪ ಬಡವಿದ್ದಾನೆ ಬಹಳ, ಆದರೆ ಇವನು ಸಂಗೀತ ಕಲಿಸಬೇಕನ್ನೋ ಆಸೆ ಅದ. ಮತ್ತು ಅಲ್ಲಿ ವೀರೇಶ್ವರ ಪುಣ್ಯಾಶ್ರಮ ಏನದಲ್ಲ, ಅದು ಇರೋದೋ ಬಡ ಮಕ್ಕಳ ಸಲುವಾಗಿ, ಅಂಧ ಅನಾಥ ಮಕ್ಕಳ ಸಲುವಾಗಿ, ದೀನ ದಲಿತರ ಸಲುವಾಗಿ ಗುರುಗಳು ಪಂಚಾಕ್ಷರ ಗವಾಯಿಗಳಿಂದ ಸ್ಥಾಪಿತವಾದಂಥ ವೀರೇಶ್ವರ ಪುಣ್ಯಾಶ್ರಮ. ಹೀಗಾಗಿ ನನಗೆ ಅಲ್ಲಿ ಬಂದು ಗುರುಗಳ ಹತ್ರ ಪಾದಕ್ಕೆ ಹಾಕಿದರು. ಗುರುಗಳು, ಹೌದಾ, ಹಾಗಾದ್ರೆ ಏನು ಕಲಿತ ನೀವು ಅಂತಾರೆ, ಎಲ್ಲ ಗಾಯನ ಕಲಿಬೇಕಂತ ಮಾಡಿದ್ದೆ. ಹೌದಾ, ಹಾಗಾದ್ರೆ ಹಾಡಪ್ಪ ಒಂದು ಹಾಡು ಹಾಡ್ಸೋದು. ಒಂದು ಹಾಡು ಹಾಡಿದೆ, ಧ್ವನಿ ಚಲೋ ಅದೇ, ಒಂದು ಅಡ್ಡಿ ಇಲ್ಲ ಕಲಿಸ್ರಿ, ಆದರೆ ಇವಾಗ ಚಂಚಲ ಅದನ ಅಂದರು ಅವ್ರ ಗುರುಗಳು. ಹಾಗೆ ಚಂಚಲ ಅದನ ಅಂದರು ಅವರ ವಾಕ್ಯ, ಯಾವಾಗಲೂ ಸತ್ಯ ಆಗ್ತಿತ್ತು. ಹಾಗಾಗಿ ನಾನು ಅಲ್ಲಿ ಗುರುಗಳು ನನ್ನ ಸೇರಿಸ್ಕೊಂಡ್ರು. ಆದರೆ ನಮ್ಮ ಆಶ್ರಮದ ನೇಮದಪ್ಪ ಫೀ ಕೊಡಬೇಕು ಅಂದ್ರೆ ಎಷ್ಟು ಕೊಡ್ಬೇಕಪ್ಪ ಅಂತ ಕೇಳಿದ್ರೆ ನಮ್ಮ ತಂದೆಯವರು 100 ರೂಪಾಯಿ ಕೊಡಬೇಕು, ಇಲ್ಲರಿ ಬುದ್ಧಿ 100 ಕೊಡೋಕೆ ನನಗೆ ಆಗೋದಿಲ್ಲ ಆಗಿನ ಕಾಲಕ್ಕೆ ಅಂತ ಭಾಳ ಬಡತನ ಹೇಳಿದರು. ಆಯಿತು, ಹಾಗಾದ್ರೆ ಉಳ್ಳವರಿಗೆ 101, ಬಡವರಿಗೆ 65 ಅಂತ ಮಾಡ್ಯಾರ, ಅಷ್ಟಂತ ಕೊಡಬೇಕು ಅಂತ. ಆಯ್ತು ಅಂತೇಳಿ 65 ರೂಪಾಯಿ ಫೀಸ್ ಕೊಟ್ಟರು ನಮ್ಮ ತಂದೆಯವರು ಆಗಿನ ಕಾಲಕ್ಕೆ. ನಾನು ಮತ್ತು ನಮ್ಮ ಚಿಗವನ ಮಗ ಇಬ್ಬರು ಒಮ್ಮೆಲೆ ಸೇರಿದ್ವಿ, ವಿರೂಪಾಕ್ಷ ಸೋಮಲಾಪುರ ಅಂತೇಳಿ ಅವ್ರು. ನಾವಿಬ್ ನಮ್ಮಿಬ್ಬರೂ ನಮ್ಮ ತಂದೆ ತಾಯಿಗಳು ನಮ್ಮ ಸೋದರ ಮಾವ ಅದನ್ನು ಸೇರಿಸಿದ್ರು 1967 ಇಸ್ವಿಯೊಳಗೆ. ಗುರುಗಳು ಅಲ್ಲಿ ಕೃಪ ಮಾಡಿ ನಮಗೆ ಸಂಗೀತ ಕಲೀಲಿಕ್ಕೆ ಅನುಮತಿ ಕೊಟ್ಟರು. ಅಲ್ಲಿಂದ ನಮ್ಮ ಸಂಗೀತದ ಪ್ರಾರಂಭಿಕ ಶಿಕ್ಷಣ ಶುರುವಾಯಿತು ಗುರುಗಳಿಂದ. ಅಲ್ಲಿ 3-4 ವರ್ಷ ಆಶ್ರಮದೊಳಗೆ ಅಭ್ಯಾಸ ಮಾಡಿದ ನಂತರ ಪರಮ ಪೂಜ್ಯ ಗುರು ಪುಟ್ಟರಾಜ ಗವಾಯಿಗಳು ಅವರ ಸನ್ನಿಧಾನಕ್ಕೆ ನನ್ನ ತಗೊಂಡ್ರು, ಅವರ ಸಾಮೀಪ್ಯಕ್ಕೆ ತಗೊಂಡ್ರು ನನ್ನ. ಅವರೇ ಸ್ವತಃ ಸಂಗೀತ ಕಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಂದ ನಾನು ಸುಮಾರು 12 ವರ್ಷಗಳ ಕಾಲ ಗುರುಗಳತ್ರ ಸಂಗೀತ ತರಬೇತಿಯನ್ನು ಪಡ್ಕೊಂಡೆ. ಇದು ನಮ್ಮದು ಪುಣ್ಯ. ಏನಂದರೆ ವೀರೇಶ್ವರ ಪುಣ್ಯಾಶ್ರಮ ಗದಗಿನೊಳಗೆ ಗಾನವಯ್ಯ ಪಂಚಾಕ್ಷರ ಗವಾಯಿಗಳು ಸ್ಥಾಪನೆ ಮಾಡ್ತಿದ್ರೆ, ಅದು ಹಾನಗಲ್ಲ ಕುಮಾರ ಶಿವಯೋಗಿಗಳ ಕೃಪಾಶೀರ್ವಾದದಿಂದ ಗಾನವಯ್ಯ ಪಂಚಾಕ್ಷರ ಗವಾಯಿಗಳು
ಗದಗಿನೊಳಗೆ ವೀರೇಶ್ವರ ಪುಣ್ಯಾಶ್ರಮವನ್ನು ಸ್ಥಾಪನೆ ಮಾಡದಿದ್ರೆ ಅಂಧ ಅನಾಥರು ದೀನ ದಲಿತರು ನನ್ನಂಥ ಬಡ ಮಕ್ಕಳಿಗೆ ಶಾಸ್ತ್ರೀಯ ಸಂಗೀತ ಕಲಿಯೋದೇ ಬಹಳ ಅಪರೂಪ ಇತ್ತು. ಯಾಕಂದ್ರೆ ದುಡ್ಡು ಕೊಟ್ಟು ಕಲಿಬೇಕಲ್ಲ, ಎಲ್ಲಿ ದುಡ್ಡೇ ಇರಲಿಲ್ಲ, ಬಡ ಮಕ್ಕಳು ತಮ್ಮ ಜೀವನ ಮಾಡಿಕೊಳ್ಳಕ್ಕೆ ಕಷ್ಟ. ಅಂಥ ಸಂದರ್ಭದೊಳಗೆ ಅಂಥ ಆಶ್ರಮ ಪ್ರಾರಂಭಿಸಿ ಎಲ್ಲ ಮಕ್ಕಳಿಗೆ ಉಚಿತವಾಗಿ ತಾವು ಪುರಾಣ ಕೀರ್ತನ ಸಂಗೀತ ಇದನ್ನು ತಾವು ಎಲ್ಲ ಪ್ರಸಾರಣ ಮಾಡಿ ಅಲ್ಲಿಂದ ಬರ್ತಕ್ಕಂಥ ಧನವನ್ನು ತಗೊಂಡು ಬಂದು ಆಶ್ರಮಕ್ಕೆ ನಮ್ಮಂಥ ಮಕ್ಕಳ ಸಲುವಾಗಿ ಅವರು ಹಾಕಿ ಜೀವನ ಮಾಡಿಸಿದರು. ಅಂಥ ಮಹಾತ್ಮರು ನಮ್ಮ ಗುರುಗಳು, ಪುಟ್ಟರಾಜ ಗವಾಯಿಗಳು. ಅಂಥ ಆಶ್ರಮದೊಳಗೆ ನಾನು ಅಲ್ಲಿ ಸೇರಿದ್ದೆ, ನನ್ನದು ಏಳು ಜನ್ಮದ ಪುಣ್ಯ ಆ ಆಶ್ರಮದೊಳಗೆ ಗುರುಗಳಾಗಿ ಅವರು ಸಿಕ್ಕಿದ್ದು. ನನಗೆ ಸಂಗೀತ 12 ವರ್ಷ ಅಭ್ಯಾಸ ಮಾಡಿಸಿದರು. ಆಮೇಲೆ ನನ್ನ ಮೇಲೆ ಬಹಳ ಪ್ರೇಮ ಇದ್ದರು ಅವರು. ಅವರು ಆಶೀರ್ವಾದವೇ ನಮಗೆ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ. ಆಮೇಲೆ ಏನಾಯ್ತು, ಆಶ್ರಮದ 12 ವರ್ಷ ಸಂಗೀತ ಅಭ್ಯಾಸ ಮಾಡಿದೆ. ಆನಂತರ ಗುರುಗಳ ಆಶೀರ್ವಾದ ತಗೊಂಡು ಹೊರಬಂದೆ. ಹೊರಬಂದ ಮೇಲೆ ಜೀವನ ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಂದಿರಬೇಕು. ನನಗೆ ಆಗಿನ ಕಾಲಕ್ಕೆ ತಾಯಿ ತಂದೆಗಳಿಗೆ ಜವಾಬ್ದಾರಿ, ಮದುವೆ ಮಾಡಿದ್ರು ನನಗೆ ನೌಕರಿ ಇರಲಿಲ್ಲ. ನೌಕರಿ ಇಲ್ಲದೆ ಜೀವನ ಮಾಡೋದು, ಮದುವೆ ಆದಮೇಲೆ ಜೀವನ ಹೆಂಗೆ ಮಾಡೋದು? ಅವಾಗ ಸಂಗೀತ ಪಾಠ ಕಲಿಯುವ ವಿದ್ಯಾರ್ಥಿಗಳು ಕಡಿಮೆ, ಸಂಗೀತ ಕಲಿಸೋರು ಕಡಿಮೆ, ಹಾಡ್ಕೊಂತ ಹೋಗಿ ಹಾಡು ಸಿಗಲಿಲ್ಲ ಅಂತಿದ್ರು ಬಂದೆ ಅವಾಗ. ಹಂಗಾಗಿ ಆಗ ಹಳ್ಳದೊಳಗೆ ನನಗೆ ಸಂಗೀತ ಕಲಿಸಿ ಸಂಗೀತದ ಮೇಲೆ ಜೀವನ ಮಾಡೋದು ಬಹಳ ಕಷ್ಟ ಆಯಿತು. ಆದರೂ ಗುರುಕೃಪಾ ವಿಶೇಷದಿಂದ ಅಲ್ಲಿ ಗದಗಿನೊಳಗೆ ಟ್ಯೂಷನ್ ಮಾಡಿ ಸಂಗೀತ ಮಾಡ್ತಿದ್ವಿ, ಸಂಗೀತ ಕಲಿಸ್ತಿದ್ದೆ. ಆ ವೇಳೆಗೆ ಬಹಳ ತ್ರಾಸ ಆಯಿತು, ಸುಮಾರು ಜೀವನ ಬಹಳ ಕಷ್ಟ ಆಯಿತು. ಆ ವೇಳೆಗೆ ಒಂದು ದಿವಸ ಗುರುಗಳು ದರ್ಶನಕ್ಕೆ ಹೋದೆ. ದರ್ಶನ ಆದರೆ ಏನಪ್ಪಾ ಆರಾಮಿದ್ಯಾ ಅಂತ ಕೇಳಿದರು. ಏನು ಮಾಡೋದ್ಬಿಡ್ರಿ ಗುರುಗಳು, ಆರಾಮಿದ್ದೀನಿ ಕರೆ, ಆದರೆ ಈ ಸಂಗೀತ ಕಲಿಯೋ ಬದಲಿ ಹಮಾಲಿ ಮಾಡಿದ್ರೆ ಬೇಸಿತ್ತು ಅಂತಾನೆ ಗುರುಗಳ ಮುಂದೆ. ಹಿಂಗೆ ಹೇಳಿದ್ದಾನೆ, ಭಾಳ ನೋವಾಗಿತ್ತು ನನಗೆ, ಭಾಳ ನೋವಿನ ಮಾತದು. ಅದು ನಾನು ಎಷ್ಟು ಕಷ್ಟಪಡೆ ಅಂತ ಎಲ್ಲ ಹೇಳೋಕ್ಕಾಗೋದಿಲ್ಲ, ಹೇಳೋಬಾರದಲ್ಲ. ಮನುಷ್ಯನಿಗೆ ಎಲ್ಲರೂ ಕಷ್ಟಪಟ್ಟಿರ್ತಾರೆ, ಆದರೂ ಕಷ್ಟ ಅಂತ ಅಷ್ಟೇ ಹೇಳೋದು ಸಾಕು, ಕಷ್ಟಪಟ್ಟಿವೆ ಅಂತ ಹೇಳಿ ಅಷ್ಟೇ ಹೇಳೋದು. ಅದು ಗುರುಗಳ ಮುಂದೆ ಹಿಂಗೆ ಅಂದ್ಕೊಳ್ಳಿ ಅವರಿಗೆ ಭಾಳ ಬೇಸರ ಆಯಿತು. ಅವ್ರ ಕಣ್ಣಾಗಿ ನೀರು ಬಂದು ಅವರು ಹಿಂಗಿದ್ರಲ್ಲ, ತಾಯಿ ಹೃದಯವಂತರು ಅವರು. ತಾಯಿಗೆ ಮಕ್ಕಳಿಗೆ ಏನಾರು ನೋವು ಆತಂತ ಕೇಳಿದ್ರೆ ಕಣ್ಣಾಗ ತಕ್ಕನೆ ನೀರು ಬರ್ತವೆ. ಹಂಗೆ ಶಿಷ್ಯರಿಗೆ ಏನಾರು ನೋವು ಆತಂದ್ರೆ ಅವ್ರ ಕಣ್ಣಾಗಿ ನೀರು ಬರ್ತಿದ್ರು. ಅಂಥ ಮಹಾತ್ಮರು, ಅಂಥ ಪುಣ್ಯವಂತರು. ಏನಾಗಲು ಅಂತ ತಗೊಳ್ಳ, ನಿನಗೆ ಏನಾಗೋದಿಲ್ಲ, ಗುರುಗಳು ಕೃಪ ಅದ, ನಿನಗೆ ಏನಾಗೋದಿಲ್ಲ, ನೀನು ಸುಮ್ಮನಿರು, ನಿನಗೆ ನೌಕರಿ ಸಿಗುತ್ತಂದ್ರು. ಹಿಂಗ ನೀನು ಸುಮ್ಮನಿರು, ನಿನಗೆ ನೌಕರಿ ಸಿಗುತ್ತೆ ಅಂದ. 6 ತಿಂಗಳೊಳಗೆ ನನಗೆ ಧಾರವಾಡಕ್ಕೆ ಅಪಾಯಿಂಟ್ಮೆಂಟ್ ಆಯಿತು. ಅವ್ರು ಹೇಳಿದ 6 ತಿಂಗಳೊಳಗೆ ಧಾರವಾಡಕ್ಕೆ 1984 ಇಸ್ವಿ ಜನವರಿ ಒಳಗೆ TCW ಸಂಗೀತ ಶಿಕ್ಷಕ ಅಂತೇಳಿ ಅಪಾಯಿಂಟ್ಮೆಂಟ್ ಆಯಿತು. ಅವರು ವಾಣಿ ತ್ರಿಕಾಲ ಜ್ಞಾನಿಗಳವರು, ಅವರಿಗೆ ತ್ರಿಕಾಲ ಜ್ಞಾನಿಗಳು ಅಂತಿದ್ದರು, ತ್ರಿಭಾಷಾ ಕವಿಗಳು, ತ್ರಿಕಾಲ ಪೂಜಾನಿಷ್ಠರು. ಅವರು ನಡೆದಾಡುವ ದೇವರು ಅಂಥೇಳಿ ಅವರು ಕರೆದವರು, ನಡೆದಾಡ ದೇವರವರು, ಕಣ್ಣಿಲ್ಲದವರಾಗಿ ಮಹಾತ್ಮರವರು. ಅಂಥವರ ನುಡಿ ಸತ್ಯ ಆಗ್ತದೆ ಕೊನೆಯವರೆಗೂ, ಸತ್ಯ ಯಾರಿಗೂ ಏನೇ ಹೇಳಿದರೂ ಏನೇನು ನೋಡಿದ್ರು ಅದು ಸತ್ಯ ಆಯಿತು ಕೊನೆಯವರೆಗೂ. ಅಂಥ ಮಹಾತ್ಮರು, ಪುಣ್ಯವಂತರು ಹೇಳಿದಂಥ ಮಾತಿನ ಪ್ರಕಾರ ನನಗೆ ಧಾರವಾಡಕ್ಕೆ ನೌಕರಿ ಆಯಿತು. ಆರ್ಡರ್ ಬಂತು, ತೊಗೊಂಡು ಗುರುಗಳು ಪಾದಕ್ಕಿಟ್ಟು ನಮಸ್ಕಾರ ಮಾಡಿದೆ. ಹೆಂಗಂಗ್ರೆ ಬುದ್ಧಿ ಅಂತ ಹೇಳಿದ್ರೆ ಹಂಗೆ ನನಗೆ ನೌಕರಿ ಸಿಕ್ಕದ. ಎಲ್ಲಿ ಸಿಕ್ತವ? ಧಾರವಾಡ ಸಿಕ್ಕದ್ರೆ. ಹೌದಾ? ಏ ನೀನು ಭಾಗ್ಯವಾನ ಅದು ಕೂಡ, ಧಾರವಾಡದಂಥ ಊರಿಗೆ ನೀನು ನೌಕರಿ ಆತಲ್ವ, ಅದು ಭಾಳ ವಿಶೇಷ. ಇದನ್ನು ನೆನಪಿಡ್ತಕ್ಕಂಥದ್ದು ಸಂದರ್ಭ ಆಯಿತು. ತಮ್ಮ ಆಶೀರ್ವಾದ ಸಿಕ್ಕದ್ರೆ ಬುದ್ಧಿ ಆಶೀರ್ವಾದ ಮಾಡಿದ್ರು ಅಂತ ಅವ್ರ ಕಡೆಯಿಂದ ಆಶೀರ್ವಾದ ತೊಗೊಂಡು ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದಂಥ ಸುಮಾರು ವರ್ಷ, 9 ವರ್ಷ TCW ಸಂಗೀತ ಪ್ರಾಧ್ಯಾಪಕ ಆಗಿ ನಾನು ಕೆಲಸ ಮಾಡಿದೆ. ಆನಂತರ 1993 ಕರ್ನಾಟಕ ವಿಶ್ವವಿದ್ಯಾಲಯದ ದಲಿತ ಕಲಾ ಸಂಗೀತ ಮಹಾವಿದ್ಯಾಲಯದಲ್ಲಿ ಸಂಗೀತ ಪ್ರಾಧ್ಯಾಪಕನಾಗಿ ನೇಮಕ ಆಯಿತು. ಏನ್ರಿ ಅದು ಅದೇ ಗುರುಗಳ ಕೃಪಾ ವಿಶೇಷ ಅನ್ನೋದು. ಅಲ್ಲಿ ಹೋದ ನಂತರ ಸುಮಾರು 24 ವರ್ಷ ಅಲ್ಲಿ ಸಂಗೀತ ಸೇವೆ ಮಾಡಿದೆ. ಆಮೇಲೆ ಸಂಗೀತದೊಳಗೆ ನಂದೇನಾಗಿದೆ, ಒಂದಂದರೆ ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ಒಂದೇ ಇರೋದ್ರಿಂದ ಬಹಳ ಅನುಕೂಲ ಆಯಿತು. ಮತ್ತು ವಿದ್ಯಾರ್ಥಿಗಳ ಕಲಿಸೋದ್ರಿಂದ ನಾನು ಕಲಿಬೇಕಾಗ, ಯಾಕಂದರೆ ಅವರಿಗೆ ಯಾವ್ಯಾವ ರಾಗಗಳು ಕಲಿಸಬೇಕು ಆ ಸಿಲೆಬಸ್ ಪ್ರಕಾರ ಅವೆಲ್ಲ ನಾವು ಮತ್ತು ಅಭ್ಯಾಸ ಮಾಡಬೇಕಾಯಿತು. ಅದು ಬಹಳ ನನಗೆ ಹೆಲ್ಪ್ ಆಯಿತು. ಯಾಕಂದರೆ ಒಬ್ಬ ಮನುಷ್ಯ ಒಳ್ಳೆಯ ಶಿಕ್ಷಕ, ಒಳ್ಳೆಯ ಗುರು ಆಗಬೇಕಾದ್ರೆ ಮತ್ತು ತಾನು ಜ್ಞಾನಿ ಆಗ, ತಾನು ಜ್ಞಾನಿ ಆಯ್ತಂದ್ರೆ ಆ ಜ್ಞಾನ ಮಕ್ಕಳಿಗೆ ಅವನಿಗೆ ಆ ಮಕ್ಕಳಿಗೆ ಪರಿಸರ ಅದು ಬೆಳ್ಕೊಂತ ಹೋಗ್ತದೆ. ಹಂಗಾಗಿ ನಮಗೂ ಕಲಿಸ್ಲಿಕ್ಕೆ ಹತ್ತದು ಈ ಶಿಕ್ಷಕ ವೃತ್ತಿ. ಹಿಂಗಾಗಿ ನಾನು ಗುರುಗಳ ಕಡೆ ಹಗಲೆಲ್ಲ ಹೋಗಿ ಹೇಳ್ಕೊಂಡು ಬರ್ತಿದ್ದೆ, ಆಮೇಲೆ ಮಕ್ಕಳು ಕಲಿಸ್ತಿದ್ದೆ, ನಂದು ಅಭ್ಯಾಸ ಆಗ್ತಿತ್ತು. ಹೀಗಾಗಿ ಮುಂದುವರಿತು ನಮ್ಮ ಅಭ್ಯಾಸ, ಆಮೇಲೆ ವೃತ್ತಿ ಜೀವನ. ಈ ಮತ್ತು ಆ ಸಂದರ್ಭದೊಳಗೆ ಶಿಕ್ಷಕನಾಗಿಯೇ ಪ್ರಾಧ್ಯಾಪಕನಾಗಿಯೇ ಇಡೀ ದೇಶದೊಳಗೆ
ಸಂಗೀತ ಕಾರ್ಯಕ್ರಮಗಳನ್ನು ಕೊಡುವ ಭಾಗ್ಯ ಲಭಿಸ್ತು ಗುರುಗಳ ಕೃಪಾ ವಿಶೇಷದಿಂದ. ಅದು ಎಲ್ಲ ಅವರ ಪುಣ್ಯ, ಮಹಾತ್ಮರ ಆಶೀರ್ವಾದ. ಹಿಂಗಾಗಿ ಇಡೀ ದೇಶದೊಳಗನೆ ಏನು ಪ್ರತಿಷ್ಠಿತ ಸಂಗೀತ ಸಮಾರೋಪಗಳು ಸಮಾರೋಹಗಳಂತದವ ಅಲ್ಲೆಲ್ಲ ಭಾಗವಹಿಸಿದ್ದೀನಿ. ಅಲ್ಲಿ ಗುರುಗಳ ಕೃಪಾ ವಿಶೇಷದಿಂದ ಕಾರ್ಯಕ್ರಮವನ್ನು ಚಲೋ ಆದವು ಆಗ್ಯಾವ ಅಂಥೇಳಿ ಜನ ಸಂಗೀತ ಪ್ರೇಮಿಗಳು ಬಹಳ ಒಳ್ಳೆ ಉದ್ಗಾರ ತೆಗೆದಾರ. ಅದು ಗುರುಗಳಿಗೆ ಗೊತ್ತಾಯ್ತು, ಬಹಳ ಪ್ರೇಮ ಪಟ್ಟರು. ಹಿಂಗಾಗಿ ನಮ್ಮ ಜರ್ನಿ ನಡ್ಕೊಂಡು ಇಲ್ಲಿಯವರೆಗೂ ಸಾಗಿ ಬಂದದ. 2015 ನಾನು ಪ್ರಾಧ್ಯಾಪಕ ವಿಶ್ವವಿದ್ಯಾಲಯದ ಲಲಿತ ಕಲಾ ಮಹಾವಿದ್ಯಾಲಯದಿಂದ ನಿವೃತ್ತಿ ಹೊಂದಿದೆ. ಏನ್ರಿ ಇವತ್ತಿನವರೆಗೂ ಸಂಗೀತದೊಳಗೆ ಅಭ್ಯಾಸ ಮಾಡಿಕೊಂತ ಹೊಂಟಿದ್ದೆ. ತುಂಬಾ ಖುಷಿ ಅನಿಸುತ್ತೆ ನನಗೆ, ಅಂತೂ ತುಂಬಾ ಖುಷಿ ಅನಿಸುತ್ತೆ ಸರ್. ಯಾಕಂದ್ರೆ ಪ್ರತಿಯೊಂದು ಮನುಷ್ಯ ಒಂದು ಸಾಧನೆಯನ್ನ ಮಾಡೋದಾಗ್ಲಿ ಅಥವಾ ಏನೇ ಒಂದು ಗುರಿಯನ್ನ ಮುಟ್ಬೇಕಂದ್ರು ಮುಂದೆ ಗುರು ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅಂತ ಹೇಳ್ತಾರೆ. ನೀವು ಗುರು ಕೃಪಾದಿಂದ ನಾನು ಇವತ್ತು ಏನಿದ್ದೀನಿ ಎಲ್ಲವೂ ನನ್ನ ಗುರು ಅಂತ ಹೇಳ್ತಾ ಇದ್ರಿ. ಒಂದು ಗಾಳಿ ಕೂಡ ಆಕಾಶದಲ್ಲಿ ಹಾರಾಡ್ತಾ ಇದೆ ಅಂತಂದ್ರೆ ನಮ್ಗೆ ಅದು ತುಂಬಾನೇ ಸುಂದರವಾಗಿ ಅನ್ಸುತ್ತೆ, ಅದ್ಭುತವಾಗಿ ಅನ್ಸಿರ್ತದೆ. ಅದೆಷ್ಟು ಭಾರತಕ್ಕೆ ಹೋಗ್ತಾ ಇದೆ ನಾವು ಅಷ್ಟೊಂದು ಖುಷಿ ಪಡ್ತಿರ್ತೇವೆ, ಆದ್ರೆ ಅದಕ್ಕೆ ಸೂತ್ರವಾಗಿರ್ತಕ್ಕಂಥ ದಾರನ ನಮ್ ಕಣ್ಣಿಗೆ ಕಾಣೋದಿಲ್ಲ. ಸೊ ಹಾಗೆಯೇ ಪ್ರತಿಯೊಬ್ರು ಒಂದು ಗುರಿಯನ್ನ ಮುಟ್ಬೇಕಂದ್ರೆ ಹಿಂದೆ ಗುರುವಿನ ಶ್ರಮ ಅಷ್ಟೇ ಇರ್ತದಂತ ನಿಮ್ಮದೇ ಆದಂತ ಮಾತುಗಳಲ್ಲಿ ಈಗಲೂ 40 ಗುರುಗಳು ಯಾರೊಬ್ರು ಅಂದ್ರೆ ಹೈಸ್ಕೂಲ್ ಪ್ರೈಮರಿಯವರು ಕಲ್ಸಿರೋರೆಲ್ಲ ನೆನ್ಪಿದ್ದಾರೆ. ಬಟ್ ಅವ್ರನ್ನೆಲ್ಲ ನಿಮ್ಮ ಮಾತುಗಳಲ್ಲಿ ನಾ ಮತ್ತೊಮ್ಮೆ ನೆನೆಸ್ಕೊಂಡೆ. ಇವತ್ತು ನಾನೇನಿದ್ದೀನಿ ಅದಕ್ಕೆ ಗುರುವೇ ಕಾರಣ. ಸೊ ಹಾಗಾಗಿ ತುಂಬಾ ಖುಷಿ ಅನಿಸ್ತು ಸರ್. ನಿಮಗೆ ಯಾವೆಲ್ಲ ಬಹುಮಾನಗಳು ಯಾವೆಲ್ಲ ಅವಾರ್ಡ್ಗಳು ಬಂದಿದ್ದಾವೆ ಅದ್ರ ಬಗ್ಗೆ ಒಂದಿಷ್ಟು ಹೇಳ್ಬಿಡಿ ಸರ್. ಗುರುಗಳ ಕೃಪಾ ವಿಶೇಷದಿಂದ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ವತ್ಸಲಾ ತಾಯಿ ಭೀಮಸೇನ್ ಜೋಶಿ ಪ್ರಶಸ್ತಿ ಏನ್ರಿ, ಆಮೇಲೆ ಕೃಷ್ಣ ಹನಗಲ್ ಪ್ರಶಸ್ತಿ, ಡಾಕ್ಟರ್ ಗಂಗೋಬಾಯಿ ಹನಗಲ್ ಪ್ರಶಸ್ತಿ, ರಮಣಶ್ರೀ ಪ್ರಶಸ್ತಿ, ಶರಣ ಸಾಹಿತ್ಯ ಪ್ರಶಸ್ತಿ, ಆಮೇಲೆ ಉಸ್ತಾದ್ ನಯಾಮುದ್ದೀನ್ ಖಾನ್ ನಿಯಾಮುದ್ದೀನ್ ಖಾನ್ ಫಯಾಜುದ್ದೀನ್ ಖಾನ್ ಇವರ ಕಿರಾಣ ಘರಾಣಿಯ ಪ್ರಶಸ್ತಿ, ಆಮೇಲೆ ಕುಮಾರ್ ಗಂಧರ್ವಜಿ ಅವರ ಪ್ರಶಸ್ತಿ, ಸುಮಾರು ಗುರುಗಳ ಕೃಪಾ ವಿಶೇಷದಿಂದ ಇವೆಲ್ಲ ಪ್ರಶಸ್ತಿಗಳು ಬಂದದ್ದದವ ಏನ್ರಿ. ಅವು ಏನೋ ಅದು ದೊಡ್ಡವ್ರ ಆಶೀರ್ವಾದ, ಪ್ರಶಸ್ತಿ ಬರ್ತದ. ಆದರೆ ಪ್ರಶಸ್ತಿ ಬಂದದಂತೇಳಿ ನಾನು ಭಾಳ ದೊಡ್ಡವನಾಗೋದಿಲ್ಲ, ಅವರ ದೊಡ್ಡ ಆಶೀರ್ವಾದ, ಅವರು ಗುರುಗಳ ಕೃಪಾ ಆಶೀರ್ವಾದ ಪ್ರಶಸ್ತಿ ಬಂದವ. ಇನ್ನೂ ಎಂತೆಂಥವರೋ ದೊಡ್ಡ ದೊಡ್ಡ ಮಹಾತ್ಮರು ಇದ್ದಾರೆ ಜಗತ್ತೊಳಗೆ ಏನ್ರಿ. ಅದು ಏನೋ ನಮ್ಮ ಭಾಗ್ಯ, ಗುರುಗಳ ಕೃಪಾ, ಇಷ್ಟೆಲ್ಲ ನಡೆದದ ಏನ್ರಿ. ಪದ್ಮಶ್ರೀ ಬಂದದ 2015-16 ಪದ್ಮಶ್ರೀ ಪ್ರಶಸ್ತಿ ಬಂತು. ಆಮೇಲೆ ಸಂಗೀತ ಅದಕ್ಕೂ ಪೂರ್ವದೊಳಗೆ ಸಂಗೀತ ನೃತ್ಯ ಅಕಾಡೆಮಿ, ಕೇಂದ್ರ ಸಂಗೀತ ನೃತ್ಯ ಅಕಾಡೆಮಿ, ಅದು ಪ್ರಶಸ್ತಿ ಬಂತು. ಆಮೇಲೆ ನಮ್ಮ ರಾಜ್ಯದ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಇವೆಲ್ಲ ನಮಗೆ ಒಂದು ಮಾತು ಹೇಳ್ತೀನಿ ನೆನಪಾಗ್ತದೆ, ಹೇಳಬೇಕಾಗ್ತದೆ. ಕರ್ನಾಟಕ ರಾಜ್ಯದೊಳಗೆ ಈ ಸಾಂಸ್ಕೃತಿಕ ಸಲುವಾಗಿ ಅಂದರೆ ಸಂಗೀತ ಸಾಹಿತ್ಯ ನೃತ್ಯ ನಾಟಕ ಏನೇ ಅಲ್ಲಿ ಕಲೆಗಳು ಇರಬಹುದು, ಇವೆಲ್ಲವೂ ನಮ್ಮ ಕರ್ನಾಟಕದೊಳಗೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರೋತ್ಸಾಹ ಕೊಟ್ಟಷ್ಟು ಬೇರೆ ರಾಜ್ಯಗಳು ಯಾವೂ ಕೊಟ್ಟಿಲ್ಲ. ನೀವು ಬೇಕಾದ್ರೆ ನೋಡ್ಕೊಂಡು ಬರಬೇಕು, ನೋಡಿ ವಿಚಾರ ನಾನು ಎಲ್ಲ ಕಡೆ ಅದನ್ನೇ ಹೇಳ್ತೀನಿ. ನಾನು ಈಗಿನ ಸರ್ಕಾರ ಅಂತಲ್ಲ, ಮೊದಲಿಂದನೂ ಪ್ರಾರಂಭದಿಂದ ಎಲ್ಲ ಸರ್ಕಾರಗಳು ನಮ್ಮ ಕಲೆಗಳಿಗೆ ಬಹಳ ದೊಡ್ಡ ಮಟ್ಟದೊಳಗೆ ಪ್ರೋತ್ಸಾಹ, ಕಲಾವಿದರಿಗೆ ಸಾಹಿತ್ಯಗಳಿಗೆ, ಇದು ಬಹಳ ದೊಡ್ಡ ಹೆಮ್ಮೆ ಪಡ್ತಕ್ಕಂಥ ಕರ್ನಾಟಕದವರು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಆಮೇಲೆ ಧಾರವಾಡದೊಳಗೆ ವಿದ್ಯಾವರ್ಧಕ ಸಂಘ ಎಂಥ ಕೆಲಸ ಮಾಡಿದೆ 100 ಬರೀ ಪಾಟೀಲ್ ಪುಟ್ಟಪ್ಪನವರ ಅಧ್ಯಕ್ಷತೆಯೊಳಗೆ, ಎಲ್ಲರಿಗೂ ಗೊತ್ತದ. ಅಂಥ ಧಾರವಾಡದೊಳಗೆ ನಾನು ಬಂದಲ್ಲ, ಅದಕ್ಕೆ ಗುರುಗಳು ಹೇಳಿದ್ದು ನೀನು ಧಾರವಾಡದಂಥ ಊರು ಸಿಕ್ತಲ್ಲ ನೀನು ಭಾಗ್ಯವಾನ ಅದಿಪ್ಪ ಅಂತ ಹೇಳಿ ದೊಡ್ಡವ್ರ ಮಾತು ಅದಕ್ಕೆ ಏನ್ರಿ. ಹಿಂಗಾಗಿ ನಮ್ಮ ಜರ್ನಿ ಹಿಂಗೆ ನಡೆದು ಬಂದದ. ಆಮೇಲೆ ನೀವು ಇನ್ನೊಂದು ಮಾತು ಹೇಳಲಿಕ್ಕೆ ಇಚ್ಛಪಡ್ತೀನಿ, ಕ್ಲಾಸಿಕ್ನವರು ಈಗ ಕ್ಲಾಸಿಕ್ನವರು ಅವರು ಎಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಾರ ಅನ್ನೋದು ಸಾರು ಗೊತ್ತಿದ್ದವ್ರಿಗೆ ಗೊತ್ತದ, ಸಾಮಾನ್ಯ ಅಲ್ಲ. ಶಿಕ್ಷಣ ಈ ಶಿಕ್ಷಣ ಕ್ಷೇತ್ರದೊಳಗೆ ಮತ್ತು ಇವರು ಪರಿಚಯ ಸಾಹಿತ್ಯಗಳಿಗೆ ಸಂಗೀತಗಾರರಿಗೆ ಆ ಕ್ಷೇತ್ರದೊಳಗೆ ನಿಸೀಮರಾದಂಥವರಿಗೆ ಕಷ್ಟಪಟ್ಟು ದುಡಿದಂಥವರಿಗೆ ಪರಿಚಯ ಮಾಡಿಕೊಡೋದು ಯಾರ ಸಲುವಾಗಿ, ವಿದ್ಯಾರ್ಥಿಗಳ ಸಲುವಾಗಿ. ಇದು ಬಹಳ ಮುಖ್ಯ ಆಗ್ತದೆ, ಬಹಳ ಮುಖ್ಯ ಆಗ್ತದೆ. ನಾನು ಒಂದು ಉದಾಹರಣೆ ಹೇಳ್ತಿರೋದಕ್ಕೆ ಸುಮ್ಮನೆ ಹಾಗೆ ಹೇಳ್ತೀನಿ, ನಾವೆಲ್ಲರೂ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ, ಆ ಗಾಡಿ ಹಿಡಿದು ವಾದ್ಯಗಳನ್ನು ತಗೊಂಡು ಹೊರಗೆ ತರ ಮುಂದೆ ಕೆಲವು ಹುಡುಗರು ನೋಡ್ತಿರ್ತಾರೆ, ಏ ಅಲ್ಲೋಡ ಅಲ್ಲಿ ಗಿಟಾರ್ ತಂದ್ರೆ ನೋಡು ಗಿಟಾರ್ ಅಂತ. ಅಲ್ಲಿ ಗಿಟಾರ್ ಅದು ಇರೋದಿಲ್ಲ, ಅದು ತಂಬೂರ ಇರ್ತದೆ. ನಮಗೆ ಸಂಗೀತಕ್ಕೆ ತಂಬೂರ ಇರ್ತದೆ. ಅಂಥ ವಿದ್ಯಾರ್ಥಿಗಳಿಗೆ ತಂಬೂರ ಅಂದರೆ ಏನು, ಇದು ತಂಬೂರ, ಇದು ಗಿಟಾರ,
ಇದು ವೀಣ ಇದು ವಯಲಿನ್ ಮೊದಲು ನಾವು ಸಣ್ಣವರಿದ್ದಾಗ ಪಠ್ಯಪುಸ್ತಕದೊಳಗೆ ವಾದ್ಯಗಳ ಪರಿಚಯ ಇರ್ತಿತ್ತು ಏನು ಇದು ಗೊತ್ತಿದ್ದರೆ ಗೊತ್ತದ ಈಗ ಯಾರೋ ಯಾಕೆ ನಮ್ಮ ಮರ್ತು ಬಿಟ್ಟು ಬಿಟ್ಟಾರ ಅವನ್ನ ಆದರೆ ಈಗ ವೀಣ ಹೋಗಿ ಗಿಟಾರ್ ಆಗೈತಿ ಗಿಟಾರ್ ಆಗಿ ತಂಬೂರಿ ಆಗ್ತದೆ ಅದಕ್ಕೆ ನಾವು ಅದನ್ನು ಹೇಳ್ಕೊಡ್ಬೇಕಾಗ್ತದೆ ಹಂಗೆ ಹೇಳ್ಕೊಡುವ ಪ್ರಸಂಗ ಗುರುಗಳಂದ್ರೇನು ಸಂಗೀತ ಅಂದ್ರೇನು ಸಾಹಿತ್ಯ ಅಂದ್ರೇನು ಯಾರು ಎಷ್ಟು ಕಷ್ಟಪಟ್ಟಾರ ಇದರಿಂದ ಎಷ್ಟು ಅನುಭವಗಳು ಕಷ್ಟಗಳು ಇರ್ತವೆ ಅನ್ನೋದಕ್ಕೆ ವಿದ್ಯಾರ್ಥಿಗಳ ಸಲುವಾಗಿ ನಮ್ಮ ಕ್ಲಾಸಿಕ್ ಸಂಸ್ಥೆ ಹುಡುದಿಯನ್ನು ಒಂದು ದೊಡ್ಡ ಪರಿಚಯ ಮಾಡ್ತಾರಲ್ಲ ವಿದ್ಯಾರ್ಥಿಗಳಿಗೆ ಇದು ನಾನು ಅವರ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಪ್ರಾಮಾಣಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಈ ವಿದ್ಯಾರ್ಥಿಗಳ ಜೀವನದಲ್ಲಿ ಬೇಕು ಇವೆಲ್ಲ ಬರೀ ಓದು ಒಂದು ಮುಖ್ಯ ಅಲ್ಲ ಇವೆಲ್ಲ ಅದಕ್ಕೆ ಜೊತೆಗೆ ಬೇಕು ಓದು ಒಕ್ಕಾಲು ಮೂರ್ತಿ ಮುಕ್ಕಾಲಂತ ಜ್ಞಾನ ಬೇಕು ದೇಶದ ಜ್ಞಾನ ಬೇಕು ಏನು ನಡೀತದೆ ಏನಿಲ್ಲ ಓದಿದವರು ಬಹಳ ಮಂದಿ ಅದರ ಓದಲಾರದವರು ದೊಡ್ಡವರಾಗ್ಯಾರ ಓದಿದವರು ದೊಡ್ಡವರಾದರು ಆದರೆ ದೊಡ್ಡವರು ಆದವರಿಗೆ ಸಾಮಾನ್ಯ ಜ್ಞಾನ ಇರಬೇಕು ಅಂಥೇಳಿ ವಿದ್ಯಾರ್ಥಿಗಳ ಸಲುವಾಗಿ ಇದನ್ನು ಮಾಡಿದ್ದಾರೆ ಇದು ನನಗೆ ಬಹಳ ಸಂತೋಷದ ವಿಷಯ ಅವರಿಗೆ ನಾನು ಮತ್ತೊಮ್ಮೆ ಈ 75ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದೊಳಗೆ ನಿಮ್ಮ ಕ್ಲಾಸಿಕ್ನ ಎಲ್ಲ ಪದಾಧಿಕಾರಿಗಳು ಆಮೇಲೆ ಅದನ್ನು ಹುಟ್ಟು ಹಾಕಿದಂಥವ್ರು ಅವರು ಉಪ್ಪಾರ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ತುಂಬಾನೇ ಖುಷಿ ಅನಿಸ್ತು ಸರ್ ನಿಮ್ಮಿಂದ ಈ ಮಾತುಗಳನ್ನ ಕೇಳೋಕೆ ನೀವು ಹೇಳಿರೋ ಪ್ರತಿಯೊಂದು ಮಾತುಗಳನ್ನ ಕೇಳ್ತಾ ಇದ್ರೆ ತುಂಬಾನೇ ಖುಷಿ ಅನಿಸುತ್ತು ಜೊತೆಗೆ ಒಂದು ಊಟದಲ್ಲಿ ಹೇಗೆ ಒಂದೇ ಪದಾರ್ಥ ನಮಗೆ ಮುಖ್ಯವಾಗಲ್ಲ ಊಟದಲ್ಲಿ ಚಪಾತಿ ರೊಟ್ಟಿ ಅನ್ನ ಸಾರು ಉಪ್ಪಿನಕಾಯಿ ಹೇಗೆ ಪ್ರತಿಯೊಂದು ನಮಗೆ ಬೇಕು ಹಾಗೆಯೇ ಕೂಡ ಒಂದು ವಿದ್ಯಾರ್ಥಿಗೆ ಕಲಿಕಾವಧಿಯಲ್ಲಿ ಸಂಗೀತದ ಜ್ಞಾನ ಒಂದು ಸಂಗೀತ ಸಾಹಿತ್ಯ ಕ್ರೀಡೆ ಈ ಎಲ್ಲ ಆಸಕ್ತಿ ಇರಬೇಕು ಜೊತೆಗೆ ಈ ಎಲ್ಲದರ ಬಗ್ಗೆನೂ ಮಾಹಿತಿ ಇದ್ದಾಗ ಮಾತ್ರ ಆ ಒಂದು ವ್ಯಕ್ತಿ ಆ ಒಂದು ವಿದ್ಯಾರ್ಥಿ ಪರಿಪೂರ್ಣ ಆಗ್ತಾನೆ ಅಂತ ನಿಮ್ಮದೇ ಆದ ಮಾತುಗಳನ್ನು ಹೇಳಿದ್ರು ತುಂಬಾ ಖುಷಿ ಅನಿಸ್ತು ಈ ಮಾತುಗಳನ್ನ ಕೇಳಕ್ಕೆ ನಿಮ್ಗೆ ಯಾವೆಲ್ಲ ಒಂದು ಅವಾರ್ಡ್ಗಳು ಬಂದಿದ್ದಾವೆ ಪ್ರೈಸ್ಗಳು ಬಂದಿದ್ದಾವೆ ನೀವು ನೆನ್ಪು ಮಾಡ್ಕೊಂಡು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ನೀವು ಹೇಳುವಾಗ ನೆನ್ಪು ಮಾಡ್ಕೊಂಡು ಹೇಳ್ತಾ ಇದ್ರಿ ಅಂದ್ರೆ ಒಂದು ಗಿಡಕ್ಕೆ ಹೇಗೆ ಅದು ಚಿಗಿತಾ ಚಿಗಿತಾ ಒಂದು ಉತ್ತಮವಾದ ಹಸಿರನ್ನ ಕಾಣಿಸುತ್ತೋ ಹಾಗೇನೆ ಕೂಡ ಒಂದು ವ್ಯಕ್ತಿ ಹೇಗೆ ಪರಿಣಿತಿ ಹೊಂದಾನೆ ಒಂದು ಸಾಹಿತ್ಯದಲ್ಲಾಗಿರ್ಬೋದು ಸಂಗೀತದಲ್ಲಾಗಿರ್ಬೋದು ಹಾಗೆ ಆತನಿಗೆ ಅವಾರ್ಡ್ಗಳು ಹುಡ್ಕೊಂಡು ಬರ್ತವೆ ಅವುಗಳನ್ನ ನೆನಪು ಮಾಡ್ಕೊಂಡು ಹೇಳ್ಕೊಳ್ಳೋದಂತಂದ್ರೆ ಅದು ಹೇಳೋಕೆ ಆಗಲ್ಲ ಅಷ್ಟೊಂದು ದೊಡ್ಡ ವ್ಯಕ್ತಿತ್ವ ಸೊ ಖುಷಿ ಅನಿಸ್ತು ಸರ್ ಜೊತೆಗೆ ನಮ್ಮೆಲ್ಲ ಸ್ಪರ್ಧಾ ಮಿತ್ರರಿಗೂ ಸ್ಪರ್ಧಾರ್ಥಿಗಳಿಗೆ ನಿಮ್ಮಿಂದ ಒಂದು ನುಡಿಯನ್ನ ಹಾಡಿ ಈ ಸಂದರ್ಭದೊಳಗೆ ಈ ಸುದಿನದೊಳಗೆ ಇನ್ನೂ ಖುಷಿ ಅನ್ಸುತ್ತೆ ಸೊ ದಯಮಾಡಿ ನಮಗೋಸ್ಕರ ಒಂದು ಹಾಡನ್ನ ಹಾಡಿ ಸರ್ ಕೃಷ್ಣ ವಜನ ಗೋ ತೇನೇ ಕಹಿಯೇ ಪೀಡ ಪರಾಯಿ ಜಾಣೆ ರೇ ಪರ ದುಃಖೆ ಉಪಕಾರ ಕರೇ ತೋಯೇ ಮನ ಅಭಿಮಾನ ಆಣೆ ರೇ ಕೃಷ್ಣ ವಜನ ಗೋ ತೇನೇ ಕಹಿಯೇ ಸಕಲ ಲೋಕಮ ಸಹುನೆ ವಂದೆ ಸಕಲ ಲೋಕಮ ಸಹುನೆ ವಂದೆ ನಿಂದನ ಕರೆ ಕೇನಿದೆ ವಾಚಕ ಕ್ಷಮನ ನಿಶ್ಚಲ ರಾಖೆ ಧನ ಧನ ಜನನಿ ತೇನಿದೆ ವೈಷ್ಣವ ಜನ ತೋ ತೇನೆ ಕಹಿಯೇನೆ ಪೀಡ ಪರಾಯಿ ಸಮದೃಷ್ಟಿನೆ ತೃಷ್ಣಾತ್ಯಾಗಿ ಸಮದೃಷ್ಟಿನೆ ತೃಷ್ಣಾತ್ಯಾಗಿ ಪರಸ್ತ್ರೀ ಜೇನೆ ಮಾತರೆ ಜಿಹ್ವಥಕಿ ಅಸತ್ಯನ ಬೋಲೆ ಪರಧನ ನವಝಾಲೆ ಆತರೆ ವೈಷ್ಣವ ಜನ ತೋ ತೇನೆ ಕಹಿಯೇ ಜೆ ಪೀಡ ಪರಾಯಿ ಜಾಣೆ ರೆ ಮೋಹ ಮಾಯ ವ್ಯಾಪೆ ನಹಿ ದೇನೆ ಮೋಹ ಮಾಯ ವ್ಯಾಪೆ ನಹಿ ದೇನೆ ದೃಢ ವೈರಾಗ್ಯ ಜೇನ ಮನ ಮಾರೆ ರಾಮ ನಾಮ ಜೂ ತಾಲಿ ಲಾಗಿ ಸಕಲ ತಿರತ್ ತೇನ ತನ ಮಾರೆ ಭಜನ ತೋ ತೇನೆ ಕಹಿಯೇ ವಣ ಲೋಭೀನೆ ಕಪಟ ರಹಿತ ಛೇ ಕಾಮ ಕ್ರೋಧ ನಿವಾರ್ಯ ರೇ ಕಾಮ ಕ್ರೋಧ ನಿವಾರ್ಯ ರೇ ಬಣಿ ನರಸಯ್ಯೋ ತೇನು ದರ್ಶನ ಕರ್ತ
kulaye ko tera tarare Vaishnava jana to teni kahiye re peed parai jane re Vaishnava jana to teni kahiye aha nijakku innond sari kelbeku anusta ide adbhutavagi haadidre sir tumbane khushi kodtu manasige adego ondara ullasavayitu nimme ee haadana keli nanu maatra alla namma ella spardharthigaligu kuda ee haadu ತುಂಬಾ ಖುಷಿ ಕೊಟ್ಟಿದೆ ಅವರ ಜೀವನದಲ್ಲಿ ಅಂದ್ರೆ ಮುಂಬರುವ ನಿರ್ಮಾಣಗಳಲ್ಲಿ ಅವರೆಲ್ಲರೂ ಒಂದು ಸರ್ಕಾರಿ ನೌಕರಿಗಳಂತ ಪಡಿಬೇಕು ಅತ್ಯುತ್ತಮವಾದ ಒಂದು ವ್ಯಕ್ತಿಗಳನ್ನ ಮಾಡಬೇಕು ಈ ಸಂಸ್ಥೆಯಿಂದ ನೋಡ್ತಾ ಇರ್ತಾರೆ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಅವರ ಒಳಿತಿಗಾಗಿ ನಾವು ಮಾಡ್ತಾ ಇರೋದು ಈ ರೀತಿ ಕಾರ್ಯಕ್ರಮಗಳಿಂದಾಗಿ ಅವರು ಕೂಡ ಏನಾದರೂ ಒಂದು ಗುರಿ ಮುಟ್ಲಿ ಜೊತೆಗೆ ಈ ರೀತಿ ಒಂದು ಮಾಹಿತಿ ಅವರೆಲ್ಲ ಒಂದು ಮಾಹಿತಿಯನ್ನ ತಿಳಿದುಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ರೀತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀವಿ ಸರ್ ನಿಮಗೆ ಬಿಡುವೇ ಇರೋದಿಲ್ಲ ಅಂತದ್ರಲ್ಲೂ ಕೂಡ ನೀವು ಒಂದಿಷ್ಟು ಸಮಯವನ್ನ ನಮಗೋಸ್ಕರ ಬಿಡು ಮಾಡಿಕೊಂಡು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದೀರಾ ಸೊ ತುಂಬಾ ಖುಷಿ ಅನಿಸ್ತು ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಸ್ಥೆಯ ಎಂಟಿ ಆಗಿರ್ತಕ್ಕಂಥ ಉಪಾಸರ್ ಜೊತೆಗೆ ಎಲ್ಲಾ ಸಂಸ್ಥೆಯ ಮುಖಾಂತರ ನಾನು ನಿಮಗೆ ಮನಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ ಸರ್ ಪುನಃ ಪುನಃ ನಮ್ಮ ಲಕ್ಷ್ಮಣಪ್ಪ ಅವರಿಗೆ ಅವರ ಎಲ್ಲಾ ಸಹೋದ್ಯೋಗಿಗಳಿಗೆ ಮತ್ತೊಮ್ಮೆ ನಾನು ತುಂಬ ಆಭಾರಿಯಾಗಿದ್ದೇನೆ ಈ ಕೆಲಸ ಮಾಡ್ತಾ ಇದ್ದಾರಲ್ಲ ಇದು ವಿದ್ಯಾರ್ಥಿಗಳ ಸಲುವಾಗಿ ಇದು ಬಹಳ ಉಪಯುಕ್ತದಲ್ಲಿ ಬಹಳ ಉಪಯುಕ್ತ ಅವರು ಹೆಂಗೆ ವಿದ್ಯಾಭ್ಯಾಸ ಮಾಡ್ತಾರೋ ಈ ಜ್ಞಾನ ಮಾಡಿಕೊಡೋದು ಬಹಳ ಅವಶ್ಯಕತೆ ಇತ್ತು ಅದು ಧಾರವಾಡದಂಥ ಊರಾಗ ಆಗ್ತಾವೆ ಬಹಳ ಕಡೆ ಕಡಿಮೆ ಅದನ್ನು ಅವರು ಉಪಯೋಗ ಮಾಡಿಕೊಂಡಾರ ಅವರು ಒಳ್ಳೆ ಜ್ಞಾನಿಗಳು ಸಹ ಹೌದು ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಆಮೇಲೆ ಈ 75ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದೊಳಗೆ ಎಲ್ಲರಿಗೂ ನಾನು ಶುಭ ಕೋರಿ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಸೊ ಎಲ್ಲಾ ವಿದ್ಯಾರ್ಥಿಗಳು ನೋಡಿದ್ರಿ ಎಲ್ಲರೂ ಈ ಒಂದು ಹಾಡನ್ನ ಎಂಜಾಯ್ ಮಾಡಿದ್ರಿ ಈ ಒಂದು ಶುಭ ಒಂದು ಗಳಿಗೆ ಇಂತಹ ಅದ್ಭುತವಾದ ಹಾಡನ್ನ ನೀವೆಲ್ಲರೂ ಕೇಳಿದ್ರಿ ಸೊ ಮತ್ತೆ ಇಂತಹ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ನಾನು ಬರ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು Ah